ಇದೊಂದು ಕಗ್ಗ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನಡೆಗೆ ಬರಬಹುದು, ವರ ನೀಡಿ. ಮೈಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ದೇವರೆಲ್ಲ ದೂರದಲ್ಲಿ ವೈಕುಂಠದಲ್ಲಿದ್ದಾನೆ, ಕೈಲಾಸದಲ್ಲಿದ್ದಾನೆ, ಇನ್ನೆಲ್ಲೋ ಇದ್ದಾನೆ. ಯಾವುದೋ ರೂಪದಲ್ಲಿದ್ದಾನೆ ತಂದ್ಕೋಬೇಡ. ಅಮ್ಮನ ರೂಪದಲ್ಲಿ ಇರ್ಬೋದು, ಅಪ್ಪನ ರೂಪದಲ್ಲಿ ಇರ್ಬೋದು, ನಿನ್ನ ಹೆಂಡತಿ ಮಕ್ಕಳ ರೂಪದಲ್ಲಿ ಇರ್ಬೋದು, ಸ್ನೇಹಿತನ ರೂಪದಲ್ಲಿ ಇರ್ಬೋದು, ಸೇವಕನ ರೂಪದಲ್ಲಿ ಇರ್ಬೋದು, ಶತ್ರು ರೂಪದಲ್ಲಿ ಇರ್ಬೋದು, ಸಾಮಾನ್ಯ ದಾರಿ ಹೋಗೋ ರೂಪದಲ್ಲಿ ಇರ್ಬೋದು. ಯಾವ ರೂಪದಲ್ಲಿ ದೇವರು ಬರ್ತಾನೋ, ಅದು ಹೇಗೆ ಸಹಾಯ ಮಾಡ್ತಾನೋ, ಹೇಗೆ ಸಂತೈಸ್ತಾನೋ ಕಾಣೋಕಣ್ಣು ನಮಗಿದ್ರೆ ಎಲ್ಲ ದೇವರೇ. ದೇವರಲ್ಲದಿರೋದು ಬೇರೆ ಯಾವುದಿಲ್ಲ. ಗಮನಿಸಿ ಈ ಕಥೆನ. ಆತನೊಬ್ಬ ಹರಿಕಥೆ ದಾಸ. ತನ್ನ ಭಜನೆ ಬಗ್ಗೆ ಆತನಿಗೆ ತುಂಬ ನಂಬಿಕೆ. ಆ ನಂಬಿಕೆಗೊಂದು ಪರೀಕ್ಷೆ ಉಂಟಾಯಿತು. ಆ ಊರಲ್ಲಿ ಪ್ರವಾಹ ಬಂತು, ಮಹಾಪೂರ. ಊರಿನವರು ಸುರಕ್ಷಿತ ಪ್ರದೇಶಕ್ಕೆ ವಲಸೆ ಹೋಗಕ್ಕೆ ಶುರು ಮಾಡಿದರು. ಈತನನ್ನು ಕರೆದ್ರು, ಬಾಬಾ ಅಂತ. ಆತ ಬರಲಿಲ್ಲ. ಆತ ಹೇಳ್ದ, ನನ್ನ ಭಜನೆ ಉಂಟು, ನಾನುಂಟು, ದೇವರು ನೋಡ್ಕೋತಾನೆ, ನೀವು ಹೋಗಿ ಅಂತ. ಪರದೈವ ಕಣ್ಮು ಪ್ರವಾಹ ಏರುವಾಗ ದೋಣಿ ಬಂತು, ರಕ್ಷಣೆಗಾಗಿ ನಿಯುಕ್ತವಾಗಿರ್ತಕ್ಕಂಥ ದೋಣಿ. ಆತ ದೋಣಿಯವ್ರಿಗೆ ಹೇಳ್ದ, ನೀವು ಹೋಗ್ತಾ ಇರಿ, ಯಾಕೆ ನನ್ನ ಭಜನೆ ಕಾಪಾಡುತ್ತೆ, ದೇವರು ಕಾಪಾಡ್ತಾನೆ, ಹೋಗಿ. ಸರಿ, ಪ್ರವಾಹ ಪೂರ್ಣ ಏರಿತು. ತನ್ನ ಮನೆಯ ಮಾಡಿದ ಮೇಲೆ ಕೂತ್ಕೊಂಡಿದ್ದಾನಾತ. ಹೆಲಿಕಾಪ್ಟರ್ ಬಂತು ಮೇಲಿಂದ, ನೂಲೇಣಿ ಇಳಿತು. ರಕ್ಷಣೆಗಾಗಿ ನಿಯುಕ್ತವಾಗಿರ್ತಕ್ಕಂಥ ಹೆಲಿಕಾಪ್ಟರ್ದು ನೂಲೇಣಿ ಕೂಡ ತತ್ಸ್ವೀಕಾರ ಮಾಡಲಿಲ್ಲ. ಆತ ತನ್ನ ಭಜನೆ ಭಜನೆ ಮೂಲಕ ದೇವರು ಕಾಪಾಡ್ತಾನೆ, ನನ್ನ ಸ್ವತಃ ದೇವರೇ ಬಂದು ಕಾಪಾಡ್ತಾನೆ ಅನ್ನೋ ಭಾವ ಆತನಿಗೆ. ನೂಲೇಣಿನೂ ಹೋಯ್ತು. ನಮ್ಮ ಕಣ್ಣನ್ನು ಪ್ರವಾಹ ಮೃತ್ಯು ಸತ್ತೋಗ್ಬಿಟ್ಟ. ಆದರೆ ಭಜನೆ ಮಾಡಿದ ಪುಣ್ಯದಿಂದ ದೇವರ ದರ್ಶನ ಆಯಿತು ಅವನಿಗೆ. ಸತ್ತ ಮೇಲೆ ದೇವರನ್ನು ಪ್ರಶ್ನೆ ಮಾಡ್ತಾನೆ, ನಿನ್ನ ನಂಬಿದವ್ರನ್ನ ಕಾಪಾಡೋದು ನಿನ್ನ ನಿನ್ನ ಕರ್ತವ್ಯ, ನಿನ್ನ ಧರ್ಮ, ನಿನ್ನ ಬಿರುದೋದು ಕಾಪಾಡಲೇ ಇಲ್ಲ, ನನ್ನನ್ನು ಕೈ ಬಿಟ್ಬಿಟ್ಟೆ ಅಲ್ಲ, ಸರಿನಾ ಇದು ಅಂತ ದೇವರು ಹೇಳಿದಂತೆ. ಮೂರು ಸಾರಿ ಬಂದೆ ನಿನ್ನ ಹತ್ರ ನಾನು. ಮೊದಲು ಊರವ್ರ ರೂಪದಲ್ಲಿ ಬಂದೆ, ನೀನು ತಿರಸ್ಕರಿಸಿದೆ. ಆಮೇಲೆ ದೋಣಿ ರೂಪದಲ್ಲಿ ಬಂದೆ, ನೀನು ಗಮನಿಸಲೇ ಇಲ್ಲ. ಆಮೇಲೆ ಏಣಿ ರೂಪದಲ್ಲಿ ಬಂದೆ, ಆಗಲೂ ಸ್ವೀಕಾರ ಮಾಡಲಿಲ್ಲ, ನಾನೇನು ಮಾಡಲಿ ನೋಡಿ. ಪರಿಪರಿಯ ರೂಪದಲ್ಲಿ ಪರದೈವ ಕಣ್ಮುಂದೆ ಚರಿಸುತ್ತಿರೇ, ನರ ನದರ ಗುರುತ ನರಿಯದೆಯೇ, ದರೆಯದದು ತನ್ನಂದದ ಪ್ರಾಣಿಯೆಂದಣಿಸಿ, ತ್ವರೆಯುವನು ದೊರೆತುದನು ಮಂಕುತಿಮ್ಮ. ನಮ್ಮ ಕಥೆ ಇದು. ಎಲ್ಲೋ ದೇವರನ್ನು ದೂರ ಹುಡುಕ್ತಾ ಹುಡುಕ್ತಾ ನಮ್ಮ ಸುತ್ತಮುತ್ತಲ ಪ್ರಪಂಚ ಮರೀತೀವಿ, ನಮ್ಮ ಆತ್ಮೀಯರನ್ನು ಮರೀತೀವಿ, ನಮ್ಮ ಸುತ್ತಮುತ್ತ ಇರತಕ್ಕಂಥ ನಮ್ಮ ಬಂಧುಗಳನ್ನ ಸ್ನೇಹಿತರನ್ನು ಮರೀತೀವಿ. ಅಲ್ಲೇ ದೇವರನ್ನು ಕಾಣಬೇಕು. ಇದೇ ಭೂಮಿಲಿ, ಇದೇ ಮನುಷ್ಯರಲ್ಲಿ, ಇದೇ ಪ್ರಾಣಿ ಪಕ್ಷಿಗಳಲ್ಲಿ, ನಮ್ಮ ಸುತ್ತಮುತ್ತ ನಡೆಯುವ ಘಟನೆಗಳಲ್ಲಿ ದೇವರನ್ನು ಕಾಣಬೇಕು. ಹಾಗೆ ಕಂಡವನಿಗೆ ದರಿಯೇ ಸ್ವರ್ಗ ಆಗುತ್ತೆ. ಹಾಗೆ ಕಾಣದೇ ಇದ್ದರೆ ಅವನ ಪಾಲಿಗೆ ಸ್ವರ್ಗ ಕೂಡ ನರಕವೇ ಆಗುತ್ತೆ. ನಮ್ಮ ಕಣ್ಣನ್ನು ಆ ಥರ ಮಾಡ್ಕೊಳ್ಳೋಣ, ನಮ್ಮ ಸುತ್ತಮುತ್ತ ಇರೋರಲ್ಲಿ ದೇವರನ್ನು ಕಾಣೋ ಪ್ರಯತ್ನವನ್ನು ಮಾಡೋಣ. ನೋಡಿ ಎಂಥ ಪವಾಡ ಆಗುತ್ತೆ, ಬದುಕು ಹೇಗೆ ಬದಲಾಗುತ್ತೆ ಅಂತ.